ಪಾಪಿಗಳಾಗಿರುವಾಗಲೇ ದೇವರು ನಮ್ಮನ್ನ ನೀತಿವಂತರಾಗಿ ಜೀವನ ಮಾಡುತ್ತಾನೆ. ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ತೀರಿಸಿದೆ. ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ಸಾಲ ತೀರಿಸಿದೆ. ಮತ್ತೆ ಕಮ್ಯೂನಿಯನ್ ಗೆ ಮೂರ್ದಿ ಏನು ಫಾಸ್ಟಿಂಗ್, ನೀನು ಸ್ಪೆಷಲ್ ಸಾಲ ತೀರಿಸ್ತೀಯಾ? ನಿಮ್ಮ ಸಾಲಗಳು, ನಿಮ್ಮ ಪಾಪ ಎಂಬ ಸಾಲ, ಪಾಪ ಎಂಬ ಸಾಲ ಕ್ಷಮಿಸಲ್ಪಟ್ಟಿದೆ. ಓ ಹಲ್ಲೆಲೂಯಾ. ನನ್ನ ಪಾಪವ ಅರ್ಥ ಮಾಡ್ಕೊಳ್ರಿ, ಆಡುವಾಗ ಆಡು. ನನ್ನ ಪಾಪವ ನಿನ್ನ ದೇಹವಿ ಹೊತ್ತುಕೊಂಡು ತೀರಿಸಿದೆ. ಯೇಸು ಶಿಲುಬೆಯಲ್ಲಿ ಮುಗಿಯಿತು ಅಂದ್ರೆ ಏನ್ ಅರ್ಥ? ಏ ಸ್ವಲ್ಪ ಬ್ಯಾಲೆನ್ಸ್ ಇದೆ ಮಲ್ಲು, ಹುಷಾರು ಅಂತ ಹೇಳಿದ್ರ ಮುಗಿಯಿತು, ಡಬ್ಬನ ತಿರುವಾಕಿದ್ದೀನಿ. ಅದಕ್ಕೆ ಒಂದು ಹಾಡು ಪಾಪ ಹಾಡ್ಬಿಟ್ಟು ಸತ್ತೋದ್ರು. ಕ್ರಿಸ್ತವನೇ ಡಿಸ್ಟರ್ಬ್ ಪಣ್ಣಾದೆ, ಕ್ರಿಸ್ತವನೇ ಡಿಸ್ಟರ್ಬ್ ಪಣ್ಣಾದೆ, ಅಂದ್ರೆ ನೀನ್ ಎಷ್ಟು ಕೊಟ್ಟಿದ್ಯೋ, ಹೋಗಿ ಎಷ್ಟು ಈ ನೀತಿ ಅಂದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತೀಯೋ, ಅವನಂಗೆ ಆಲದ ಮರ ತರ ಬೆಳಿತೀನಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ನೀತಿವಂತನು ಖರ್ಜೂರದ ಮರದ ಹಾಗೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ. ಆಮೇನ್ ಅಂತ ಇರಿ, ಹೇಳ್ರಿ. ನಾನು ಲೆಬನೋನಿನ ಮರ, ದೇವದಾರು ಮರ. ದೇವದಾರು ಮರ ಬೇರೆ ಎಷ್ಟು ಗೊತ್ತಾ ನಿಮ್ಗೆ? 140 ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದೀನಿ. ಸ್ಯಾಮ್ಸ್ ಎಷ್ಟದು ಕಿತ್ತು 9200 ನಾನು ಮೆಸೇಜ್ ಮಾತಾಡಿದ್ದೀನಿ. ಯಾವ ಬೇರು ಕೂಡ 140 ಹೋಗೋದಿಲ್ಲ, ಅದರ ಬುಡನೇ ಹಿಂಗೆ ಬುಡ ಇದ್ದೈತೆ ನೋಡಿ, ಸುಮಾರು 40 ಇರ್ತದಂತೆ. ನೀವು ಹಿಡ್ಕೊಳಕ್ಕಾಗಲ್ಲ, ಹೋಗಿ 40 ನಿಂಗೆ ಹಿಡ್ಕೊಂತಾರೆ ಮರನ. ನೀತಿವಂತ ನನಗೆ ಯಾವನು ಬಂದು ಹಿಡಿಯಕ್ಕಾಗಲ್ಲ. ಅದಕ್ಕೆ ನೀವು ನೀತಿವಂತರು, ನಾನು ನೀತಿವಂತ. ನೀತಿವಂತರು ನೀತಿವಂತರ ಬಗ್ಗೆ ಯಾರು ಮಾತಾಡಬೇಡ್ರಿ. ಪಾಪಿಗಳು ಮಾತಾಡಿದಂತೂ ತುಂಬ ಡೇಂಜರ್. ಪಾಪಿಗಳು ಮಾತಾಡಿದ್ರೆ ಅಂತೂ ತುಂಬ ಡೇಂಜರ್. ಅವ್ರು ಮಾತಾಡ್ತಾರೆ ಬಿಡ್ಬೇಡಿ. ಹಾಂ, ಮಾತಾಡು ಮಾತಾಡು, ಪರ್ಮಿಷನ್ ಕೊಡ್ತೀನಿ ಮಾತಾಡು. ನೀವೇನು ಜಗಳಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ. ಇಫ್ ಯು ವಾಂಟ್ ಟು ವಾಚ್ ಅವರ್ ರೆಗ್ಯುಲರ್ ಪ್ರೋಗ್ರಾಮ್ಸ್ ಆನ್ ಫೇಸ್ಬುಕ್, ಪ್ಲೀಸ್ ಟು ಲೈಕ್ ಅವರ್ ಪೇಜ್ @ ಪಾಸ್ಟರ್ Anil Gowda and log into our website www.arkofmessiahministries.com, and also to watch more videos on YouTube type Anil Gowda Pastor and subscribe. For further details contact us, Ark of Messiah Ministries. God bless you.